ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ 24ನೇ ಶ್ಲೋಕ ಪಾರ್ಥಿವ ದಾರುಣ ಧೂಮ ತಸ್ಮಾದ್ ಅಗ್ನಿತ್ರೈಮಯ ತಮಸಾತು ರಜ ತಸ್ಮಾತ್ ಸತ್ವಂ ಯದ್ ಬ್ರಹ್ಮ ದರ್ಶನಂ. ಅನುವಾದ: ಕಟ್ಟಿಗೆ ಈ ನೆಲದ ರೂಪಾಂತರ, ಅಂತ ಕಟ್ಟಿಗೆಯಿಂದ ಹೊಗೆ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ, ಆದ್ದರಿಂದ ನಾವು ಉನ್ನತ ಜ್ಞಾನದ ಲಾಭವನ್ನು ಸಾಧಿಸಬಹುದು. ವೇದೋಕ್ತ ಯಜ್ಞದ ಮೂಲಕ ಹಾಗೆ ರಜಸ್ಸು ತಮಸ್ಸಿಗಿಂತ ಉತ್ತಮ, ಸತ್ವಗುಣ ಅದಕ್ಕಿಂತ ಅತ್ಯುತ್ತಮ, ಏಕೆಂದರೆ ಸತ್ವಗುಣದ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿ ಕೊಳ್ಳಬಹುದು. ಭಾವಾರ್ಥ ವೈ ಡಿವೈನ್ ಗ್ರೇಸ್ ಎಸಿ ಭಕ್ತಿಯೋಗ ಸ್ವಾಮಿ ಶಿಲ್ಪಾಕಿ. ಎಸ್, ಈ ಶ್ಲೋಕ ಎಂತ ಹೇಳ್ತಾ ಉಂಟು? ಕಟ್ಟಿಗೆ ಜಡ ವಸ್ತು, ಕಟ್ಟಿಗೆಗಿಂತ ನೆಕ್ಸ್ಟ್ ಎಂತ? ಹೊಗೆಯು ಉತ್ತಮ. ಹೊಗೆಗಿಂತ ನೆಕ್ಸ್ಟ್ ಬೆಂಕಿ. ಈಗ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಈ ತುಂಬಾ ಆಧ್ಯಾತ್ಮಿಕ ಸೋಕಾಳ್ ಆಧ್ಯಾತ್ಮಿಕ ಸಂಸ್ಥೆಗಳು ಭಾರತದಲ್ಲಿ, ಅದಕ್ಕೆಲ್ಲ ಪ್ರಭುಪಾದ ಹೊಗೆಗೆ ಹೋಲಿಸ್ತಾರೆ. ಅದು ನಾವು ಕಟ್ಟಿಗೆಯನ್ನು ಬೆಂಕಿಯಿಂದ ಹೊತ್ತಿಸುವಾಗ ಫಸ್ಟಿಗೆ ಹೊಗೆ ಬರ್ತದೆ. ಹಾಗಾಗಿ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಸ್ವಲ್ಪ ಲಾಭ ಉಂಟು. ಅದೆಂತ? ಸ್ವಲ್ಪ ಎಷ್ಟೋ ಪರ್ಸೆಂಟ್, ಸ್ವಲ್ಪ ಪರ್ಸೆಂಟೇಜ್ ಬರ್ತದೆ, ಅದು ಹೊಗೆ. ಆದ ಕೃಷ್ಣ ಭಜನೆಯಲ್ಲಿ ಆ ಬೆಂಕಿ ಹೊಗೆಯಿಂದ ಮತ್ತೆ ಸ್ವಲ್ಪ ಸಮಯದ ನಂತರ ನಿಮ್ಗೆ ಆ ಬೆಂಕಿ ಬರ್ತದೆ. ಹಾಗಾಗಿ ಬೆಂಕಿ ಹೊಗೆಗಿಂತ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ. ಆದ್ದರಿಂದ ನಾವು ಉನ್ನತ ಜ್ಞಾನ ಲಾಭವನ್ನು ಸಾಧಿಸಬಹುದು. ಅದೇ ರೀತಿ ವೇದೋಕ್ತ ಯಜ್ಞಗಳ ಮೂಲಕ ಹಾಗೆ ರಜಸ್ಸು ತಮಸ್ಸಿಗಿಂತ ಉತ್ತಮ. ಈಗ ತಮೋಗುಣ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಮೂಢತಮ. ಮೂಢತಮ ಅಂದ್ರೆ ತಮೋಗುಣದ ತಮೋಗುಣಿಗಿಂತ ಕೆಳಗೆ ಅಂದ್ರೆ, ಮತ್ತೆ ಅದರ ಮೇಲೆ ಒಂದು ತಮೋಗುಣ, ಅದರ ಮೇಲೆ ಒಂದು ರಜೋಗುಣ, ಅದರ ಮೇಲೆ ಸತ್ವಗುಣ, ಅದರ ಮೇಲೆ ಇರೋದು ಶುದ್ಧ ಸತ್ವ. ಹಾಗಾಗಿ ರಜಸ್ಸು ತಮಸ್ಸಿಗಿಂತ ಉತ್ತಮ. ರಜೋಗುಣದ ಬೇಡದೆಲ್ಲ ನೋಡಿ, ನಿನ್ನೆ ಹೊಸ ವರ್ಷ ಜನರೆಲ್ಲ ಕುಡಿಯುದು ಎಂತ ಬೇಡದೆಲ್ಲ ಮಾಡ್ತಾರೆ, ಅದೆಲ್ಲ ತಮೋಗುಣ. ರಜೋಗುಣದವ ಕುಡಿಯುವುದಲ್ಲ, ಆದ್ರೂ ಕೂಡ ಅವ ಪೂರ್ತಿ ಎಂತ ಹೇಳುದು, ಹೊಸ ವರ್ಷಕ್ಕಿಂತ ನಾವು ಹಣ ಸಂಪಾದನೆ ಮಾಡ್ಬೇಕು, ಎಂತಾದ್ರೂ ಮಾಡ್ಬೇಕು, ಕೆಲಸ 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 ಕೆಲಸ. ಹಾಗೆ ಅದು ರಜೋಗುಣ. ಬೇಡದ ಆಟಕ್ಕೆ ಆಕ್ಟಿವಿಟೀಸ್ ಮಾಡುದಿಲ್ಲ, ಆದ್ರೆ ಟೋಟಲಿ ಆ ಒಂದು ಭೌತಿಕದಲ್ಲಿ ಟೋಟಲಿ ಆಕ್ಟಿವ್ ಆಗಿದ್ದಾರೆ. ಸತ್ವಗುಣ ಅದಕ್ಕಿಂತ ಉತ್ತಮ ಅತ್ಯುತ್ತಮ. ಸತ್ವಗುಣದವ ಎಂತ ಮಾಡ್ತಿದ್ದಾನೆ? ನಿನ್ನೆ ನಾವು ನೋಡಿ, ನಮ್ದೆಲ್ಲ ಪ್ರೋಗ್ರಾಮ್ ಇತ್ತು, ಮಕ್ಕಳ ಪ್ರೋಗ್ರಾಮ್ ಎಲ್ಲ. ಹಾಗಾಗಿ ಒಳ್ಳೆ ಇದಕ್ಕೆ ನಾವು ಯೂಸ್ ಮಾಡ್ತೇವೆ, ಏಕೆಂದ್ರೆ ಸತ್ವಗುಣದಿಂದ ಪರತರ ಸತ್ವವನ್ನು ಸಾಕ್ಷಾತ್ಕರಿಸಿ ಕೊಳ್ಳಬಹುದು. ಹಾಗಾಗಿ ಒಂದೊಂದು ಪ್ಲಾಟ್ಫಾರ್ಮ್, ಮೂಢತಮಗಿಂತ ಮೇಲೆ ತಮೋಗುಣ, ಅದರ ಮೇಲೆ ರಜೋಗುಣ, ಅದರ ಮೇಲೆ ಸತ್ವಗುಣ, ಅದರ ಮೇಲೆ ಇರುವಂತದ್ದು ಶುದ್ಧ ಸತ್ವ. ಎಸ್, ಈಗ ನಾವು ಭಾವಾರ್ಥಕ್ಕೆ ಬರುವ. ಮೇಲೆ ವಿವರಿಸಿದಂತೆ ಪರಮ ಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದಾಗಿ ಐಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಬಹುದು. ನೋಡಿ, ನೀವೀಗ ಕೃಷ್ಣನಿಗೆ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಎಂತಾಗ್ತದೆ? ಬದ್ಧ ಜೀವನದಿಂದ ನಿಮ್ಗೆ ಬಿಡುಗಡೆ, ಮುಕ್ತಿ ಸಿಗ್ತದೆ. ಇಲ್ಲಿ ಅದನ್ನೇ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡಲಾಗಿದೆ. ಅದೆಂದರೆ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದ್ರೆ ಸತ್ವಗುಣದ ನೆಲೆಗೆ ಏರಬೇಕಾಗ್ತದೆ. ನೋಡಿ, ಈಗ ಎಂತಂದ್ರೆ, ಲಾಸ್ಟ್ ಟೈಮ್ ನಮ್ದು ಏಳನೇ ಬ್ಯಾಚ್ ಅಲ್ಲಿ, ನೆಕ್ಸ್ಟ್ ಬ್ಯಾಚ್ ಒಂಬತ್ತನೇ ಬ್ಯಾಚ್, ಏಳನೇ ಬ್ಯಾಚ್ ಅಲ್ಲಿ ಒಬ್ರು ನನಗೆ ಮೆಸೇಜ್ ಕಳಿಸಿದ್ರು, ಪ್ರಭುಜಿ ನೀವು ಯಾಕೆ ಎಲ್ಲ ಭಾರತದಲ್ಲಿರುವ ಎಲ್ಲರಿಗೆ ನೀವು ಪ್ರೀಚ್ ಮಾಡಬಾರ್ದು? ನಾನು ಅವರಿಗೆ ಮೆಸೇಜ್ ಹಾಕಿದ್ದೆ, ನಿಮ್ಮ ಇಚ್ಛೆ ಒಳ್ಳೆ ಇಚ್ಛೆ, ಆದ್ರೆ ಇದಕ್ಕೆ ಕೃಷ್ಣ ಸ್ಯಾಂಕ್ಷನ್ ಬೇಕಂತ ನಾನು ಹೇಳಿದೆ. ಎಲ್ಲರೂ ತಮೋಗುಣದಲ್ಲಿ ಇದ್ದಾರೆ, ತಮೋಗುಣದಲ್ಲಿ ಮತ್ತೆ ರಜಗುಣದಲ್ಲಿ. ತಮೋಗುಣದಲ್ಲಿ ರಜಗುಣದಲ್ಲಿ ಇದ್ದವರಿಗೆ ಈ ಕೃಷ್ಣ ರುಜಿ ಅರ್ಥ ಆಗುದಿಲ್ಲ, ಸತ್ವಗುಣಕ್ಕೆ ಬಂದ್ರೆ ಅವನಿಗೆ ಅರ್ಥ ಆಗ್ಬೋದು. ನೋಡಿ, ಇಲ್ಲಿ ನೋಡಿ, ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದ್ರೆ ಸತ್ವಗುಣದ ನೆಲೆಗೆ ಏರಬೇಕಾಗುತ್ತದೆ. ಅಟ್ ಲೀಸ್ಟ್ ನೀವು ಸತ್ವಗುಣದಲ್ಲಿ ಬರ್ಬೇಕು, ಮತ್ತೆ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲದ್ರೆ ರಜಗುಣ ತಮೋಗುಣದಲ್ಲಿ ಆ ಬಂಡೆಗಲ್ಲಿಗೆ ನೀರು ಹಾಕಿದಾಗೆ ವೇಸ್ಟ್, ಅದು ಅರ್ಥ ಆಗುದಿಲ್ಲ ಅವರಿಗೆ. ಉನ್ನತಿಯ ಪಥದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರಿನ ತಜ್ಞ ಮಾರ್ಗದರ್ಶನ ತಮಸ್ಸಿನ ನೆಲೆಯಿಂದ ಕೂಡ ಸತ್ವ ನೆಲೆಗೆ ಹಂತ ಹಂತವಾಗಿ ಹೇರಬಹುದು. ನೋಡಿ, ಪ್ರಭುಪಾದ ಮಿರಾಕಲ್ ಮಾಡಿದ್ದಾರೆ. ನಿನ್ನೆ ಗುರು ಮಹಾರಾಜ್ ಕೂಡ ಹೇಳಿದ್ರು, ಎಂತಂದ್ರೆ ಪ್ರಭುಪಾದ ಅಲ್ಲಿ ಅಮೆರಿಕದಲ್ಲಿ ಇದ್ದ ಎಲ್ಲ ಯಂಗ್ಸ್ಟರ್ಸ್ ತಮ ಉಡಂಗಲ್ಲಿ ಇದ್ದವರು, ಎಲ್ಲ ಡ್ರಗ್ಸ್ ಕುಡಿತಾ ಇದ್ದ, ಗಾಂಜಾ ಇದೆಲ್ಲ ಇದ್ದವರು, ಅವರನ್ನು ಆ ಶುದ್ಧ ಸತ್ವಕ್ಕೆ ತಂದ್ರು. ಅದು ಹೇಗೆ ಸಾಧ್ಯ? ಏಕೆಂದ್ರೆ ಶುದ್ಧ ಭಕ್ತರಿಗೆ ಅದು ಆಗ್ತದೆ. ಶುದ್ಧ ಭಕ್ತರಿಗೆ ತಮ ಗುಣದಲ್ಲಿ ಇದ್ದವರನ್ನು ಕೂಡ ಆ ಶುದ್ಧ ಸತ್ವಕ್ಕೆ ತರಬಹುದು. ಆದ್ರೆ ನಮ್ಗೆ ಆಗುದಿಲ್ಲ ಅದು, ಏಕೆಂದ್ರೆ
ನಾವು ಬದ್ಧ ಜೀವಿಗಳು, ಅವರು ಸಿದ್ಧ ಜೀವಿಗಳು, ಅವರು ಸಿದ್ಧ ಬದ್ಧ ಜೀವಿಗಳಲ್ಲ. ಇದು ವ್ಯತ್ಯಾಸ ನೋಡಿ, ಇಲ್ಲಿ ಕೂಡ ಅದನ್ನು ಹೇಳಿದರು. ಉನ್ನತಿಯ ಪದದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರುವಿನ ತಜ್ಞ ಮಾರ್ಗದರ್ಶನದಿಂದ ತಮಸಿನ ನೆಲೆಯಿಂದ ಕೂಡ ಸತ್ವದ ನೆಲೆಗೆ ಹಂತ ಹಂತವಾಗಿ ಏರಬಹುದು. ತಮಸಿನಿಂದ ತಂದಿದ್ದಾರೆ ಪ್ರಭುಪಾದ ಅವರ ಅನುಸೃತ ಸತ್ವಕ್ಕೆ, ನೀವು ಎಣಿಸಿ. ಹಾಗಾಗಿ ಶುದ್ಧ ಭಕ್ತರು ಅಷ್ಟು ಪೋಟೆನ್ಸ್ ಉಂಟು, ಅಷ್ಟು ಭಕ್ತಿ ಉಂಟು, ಯಾರನ್ನು ಬೇಕಿದ್ರೂ ಅವರು ಡೆಲಿವರ್ ಮಾಡಬಹುದು. ಆದ್ದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ನೋಡಿ ತಜ್ಞನಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ನಿಮ್ದು ಈಗ ಯಾವುದೇ ಗುರು ಇರಲಿ, ಫಸ್ಟ್ಗೆ ನೋಡಿ ಅವ್ರ ಸಂಪ್ರದಾಯದಲ್ಲಿ ಬರ್ತಾರಂತ ನೋಡಿ. ಸಂಪ್ರದಾಯದಲ್ಲಿ ಬರ್ತಾರೆ, ಸಂಪ್ರದಾಯದಲ್ಲಿ ಬರುವುದಿಲ್ಲದಿದ್ರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಅವರನ್ನು ಬಿಟ್ಟು ಕರೆಕ್ಟ್ ಆದ ಸಂಪ್ರದಾಯದಲ್ಲಿ ಬಂದ ಈಗ ಪ್ರಭುಪಾದ ಪ್ರಭುಪಾದಿಂದು ಆಶ್ರಯ ಪಡೆಯಿರಿ. ಇಲ್ಲದೆ ನಿಮಗೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ್ಮ ನಮಗೆ ಬೇಕಾದಿತ್ತು ನೋಡಿ, ಇಲ್ಲಿ ಹೇಳುವಂತದೇ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಆದ್ದರಿಂದ ವಿಧೇಯನಾದ, ಇದು ನಿಮ್ಗೆಲ್ಲರಿಗೂ, ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ನಿಮಗೆ ಭಕ್ತಿಯಲ್ಲಿ ಮುಂದೆ ಬಗ್ಗೆ ಇದನ್ನು ಮಾಡಿ, ಇಲ್ಲದ್ರೆ ನಿಮಗೆ ಹೀಗೆ ಇರಬೇಕಿದ್ರೆ ನೀವು ನಿಮ್ದು ಕಂಟಿನ್ಯೂ ಮಾಡಿ, ಮುಂದೆ ಹೋಗಬೇಕಿದ್ರೆ ನಿಮ್ದು ಸೋಕಾಲ್ಡ್ ಗುರುವನ್ನು ಅಲ್ಲಿಗೆ ಬಿಡಿ. ಯಾಕಂದ್ರೆ ಫಸ್ಟ್ಗೆ ನೋಡಿ ಸಂಪ್ರದಾಯದಲ್ಲಿ ಬರ್ತಾರ ಅಂತ, ಬಂದ್ರೆ ಅವ್ರನ್ನ ಆಕ್ಸೆಪ್ಟ್ ಮಾಡಿ, ಇಲ್ಲದ್ರೆ ಅಲ್ಲಿಗೆ ಬಿಡಿ. ಮತ್ತೆ ನೋಡಿ ಎಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ತಜ್ಞನಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಈಗ ನಿಮಗೆ ಜ್ವರ ಉಂಟು, 105 ಡಿಗ್ರಿ ಜ್ವರ ಉಂಟು, ನೀನೊಂದು ಬೋಗಸ್ ಡಾಕ್ಟರ್ ಹತ್ರ ಹೋದ್ರೆ ನಿನ್ನ ಜ್ವರ ನಿವಾರಣೆ ಆಗ್ತದ? ಇಲ್ಲ, ನಿನ್ನ ನಿವಾರಣೆ ಆಗುದಿಲ್ಲ ಜ್ವರ. ಇನ್ಫ್ಯಾಕ್ಟ್ ಎಂತ ಆಗ್ತದೆ ಅಂದ್ರೆ, ನೀನು ಅಲ್ಲಿ ನಿನ್ನ ಎಂತ ಹೇಳೋದು ಜೀವನ ಬಲಿ ಆಗ್ಬೋದು, ಅಂದ್ರೆ ನೀನು ಸಾಯೋದಕ್ಕೂ ಚಾನ್ಸಸ್ ಉಂಟು. ಕರೆಕ್ಟ್ ಆದ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಇನ್ನ ಅವ್ರು ಮದ್ದು ಕೊಡ್ತಾರೆ, ಜ್ವರ ಕಡಿಮೆ ಆಗ್ತದೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ 99% ಜನರು ಸ್ಪಿರಿಚುವಲ್ ಸುಸೈಡ್. ಯಾಕೆ ಸ್ಪಿರಿಚುವಲ್ ಸುಸೈಡ್? ಯಾಕಂದ್ರೆ ಆಧ್ಯಾತ್ಮಿಕ ದೇಶದಲ್ಲಿ ಬೋಗಸ್ ಗುರುಗಳನ್ನು ಆಕ್ಸೆಪ್ಟ್ ಮಾಡುವಂಥದ್ದು, ಮತ್ತೆ ಬೋಗಸ್ ಸಂಪ್ರದಾಯ ಇಲ್ಲದ ಇದನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಇದಕ್ಕೆ ಪ್ರಭುಪಾದ ಹೇಳ್ತಾರೆ ಆತ್ಮಹತ್ಯೆ ಅಂತ. ಯಾವುದು? ಆಧ್ಯಾತ್ಮಿಕ ಆತ್ಮಹತ್ಯೆ, ಸ್ಪಿರಿಚುವಲ್ ಸುಸೈಡ್. ಪ್ರಭುಪಾದ ಹೇಳ್ತಾರೆ ಇದು ತುಂಬಾ ಡೇಂಜರಸ್. ಆದ್ರೆ ಕಲಿಯುಗದಲ್ಲಿ 99% ಜನರು ಈ ಸ್ಪಿರಿಚುವಲ್ ಸುಸೈಡ್ ಮಾಡಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ದೇಶದಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಸಂಸ್ಥೆಗೆ ಹೋಗುವುದು, ಅದು ಸಂಪ್ರದಾಯದಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಗುರು ಪರಂಪರೆಯಲ್ಲಿ ಇಲ್ಲ, ಗುರುವನ್ನು ಒಟ್ಟು ಆಕ್ಸೆಪ್ಟ್ ಮಾಡುವಂತ. ದಯವಿಟ್ಟು ಇದು ಮೇನ್ ಮುಖ್ಯ, ಇದನ್ನು ನೀವು ಕರೆಕ್ಟ್ ಆಗಿ ಮನನ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೇನೆ, ಪದೇ ಪದೇ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಇದು ತುಂಬಾ ಡೇಂಜರಸ್. ನಿಮ್ಗೆ ಆಧ್ಯಾತ್ಮಿಕದಲ್ಲಿ ನಿಮ್ಗೆ ಪ್ರೋಗ್ರೆಸ್ ಇಲ್ಲ. ಹಾಗಾಗಿ ನೋಡಿ, ತಜ್ಞನಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ನಿಮ್ಗೆ ಕೃಷ್ಣನ ಕೃಪೆಯಿಂದ ನಿಮ್ಗೆ ಕರೆಕ್ಟ್ ಆಗಿ ಬಂದಿದ್ದೀರಿ, ಪ್ರಭುಪಾದಿ ಆಶ್ರಯದಲ್ಲಿ ಬಂದಿದ್ದೀರಿ, ಪ್ರಭುಪಾದಿ ಸಂಸ್ಥೆಗೆ ನೀವು ಬಂದಿದ್ದೀರಿ. ಹಾಗಾಗಿ ಇದನ್ನು ಸದುಪಯೋಗ ಪಡೆಯಿರಿ. ಇದರ ಅಂದ್ರೆ ಇದನ್ನು ಉಪಯೋಗಿಸಿ ಕರೆಕ್ಟ್ ಆಗಿ. ಇದನ್ನು ನೀವು ಬಂದ ಮೇಲೆ ಪ್ರಭುಪಾದ ಹೇಳ್ತಾರೆ, ಒಬ್ಬ ಕೃಷ್ಣ ಪ್ರಜ್ಞೆಗೆ ಬರ್ತಾನೆ ಮತ್ತೆ ಪ್ರೋಗ್ರೆಸ್ ಆಗುದಿಲ್ಲ, ಇದನ್ನು ಉಪಯೋಗ ಪಡುವುದಿಲ್ಲ. ಅವ ಅಂದ್ರೆ ಅಂತವ ಆಧ್ಯಾತ್ಮಿಕ ಬಂದು ಸರಿಯಾದ ಸಂಪ್ರದಾಯ ಬಂದು ಅದನ್ನು ಉಪಯೋಗ ಪಡೆಯದಿದ್ರೆ ಅವ ಮೂರ್ಖ ಅಂತೆ ಪ್ರಭುಪಾದ ಹೇಳ್ತಾರೆ, ದೊಡ್ಡ ಮೂರ್ಖ. ಹಾಗಾಗಿ ನೀವು ಬಂದಿದ್ದೀರಿ, ಇದರ ಸದುಪಯೋಗ ಪಡೆಯಿರಿ. ತಮಸ್ ರಜಸ್ ಸತ್ವ ಈ ಯಾವುದೇ ಜೀವನ ಸ್ತರದಿಂದಲೂ ಶಿಷ್ಯನಿಗೆ ಮಾರ್ಗದರ್ಶನ ನೀಡಲು ಗುರು ಪರಂಪರೆಯಲ್ಲಿ ಬಂದ ತಜ್ಞ ಸದ್ಗುರು ಹರ್ಹನಾಗಿರುತ್ತಾನೆ. ನೋಡಿ ಪ್ರಭುಪಾದ ಹೇಗೆ ಅದು ಆಯ್ತು, ಅಮೆರಿಕದಲ್ಲಿ ಎಲ್ಲ ಈ ತಮೋಗುಣದಲ್ಲಿ ಇದ್ದವರು ಅವರು ಹೇಗೆ ಶುದ್ಧ ಸತ್ವಕ್ಕೆ ಬಂದರು? ಯಾಕೆಂದ್ರೆ ಅವರು ಅರ್ಹರು, ಅವರು ಸರಿಯಾದ ಗುರು ಪರಂಪರೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ಇದು ಮೇನ್. ದಯವಿಟ್ಟು ಇದನ್ನು ನೋಡಿ, ನಾನು ಯಾಕೆ ಇದನ್ನು ಸ್ಟ್ರೆಸ್ ಮಾಡ್ತಿದ್ದೇನೆ ಅಂದ್ರೆ, ಇಷ್ಟು ಕೇಳಿದ ಮೇಲೆ ಕೂಡ ಜನರು ಪುನಃ ಮೂಷಿಕ ಭವ, ಅಂದ್ರೆ ಇಲ್ಲಿ ಕಾಲು ಜಸ್ಟ್ ಕೇಳುದು ಮಾತ್ರ, ಅದನ್ನು ಸೀರಿಯಸ್ ಆಗಿ ತಗೊಳ್ಳುದಿಲ್ಲ.
ದಯವಿಟ್ಟು ಹೇಳ್ತಾ ಇದ್ದೇನೆ, ಇದು ತುಂಬಾ ಮುಖ್ಯ, ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಮುಖ್ಯ ಅಂದ್ರೆ ತುಂಬಾ ಮುಖ್ಯ, ಅತಿ ಮುಖ್ಯ. ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ನಾನು ಎಷ್ಟು ಹೇಳಿದ್ರು ಕೂಡ ಪ್ರಭುಪಾದ ಹೇಳ್ತಾರೆ, ನಾಯಿ ಬಾಲವನ್ನು ನಾವು ಒಂದು ಎಂತ ಹೇಳುದು ಈ ಪ್ಲಾ ಅದು ಪ್ಲಾಸ್ಟಿಕ್ ಇದು ಒಂದು ಇದು ಉಂಟಲ್ಲ ಟ್ಯೂಬ್, ಅದರಲ್ಲಿ ನಾವು ಹಾಕ್ತೇವೆ. ನಾವು ಯಾಕೆ ಹಾಕುದು ಅದು ಸ್ಟ್ರೈಟ್ ಆಗಿರಲಿ ಅಂತ, ಅದನ್ನು ತೆಗೆದ ಕೂಡಲೇ ಮತ್ತೆ ಡೊಂಕಾಗ್ತದೆ. ಹಾಗಾಗಿ ಜನರು ಎಲ್ಲ ಜಾರಿ ಬೀಳುವಂಥದ್ದು ಇಲ್ಲಿ. ಹಾಗಾಗಿ ಇದನ್ನು ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಗಣನೆಗೆ ತಗೊಳ್ಳಿ. ದೇವೋತ್ತಮ ಪರಮೋಶನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ದೇವೋತ್ತಮ ಪರಮೋಶನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ವಿಷ್ಣುವನ್ನು ಬಿಟ್ಟು ಎಲ್ಲ ವಿಭಿನ್ನಾಂಶಗಳು ಐಕ್ಯಶಕ್ತಿಯ ಅಧೀನಕ್ಕೊಳಗಪಟ್ಟವೇ ತೋರುತ್ತದೆ. ಇದು ನೋಡಿ, ಇದು ಕೂಡ ನಿಮ್ಗೆಲ್ಲರಿಗೂ ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಈ ಸೆಂಟೆನ್ಸ್ ಜನರಲ್ಲೇ ಹೇಳ್ತಾರೆ. ನಿನ್ನೆ ಒಬ್ರು ಯಾರು ಹನುಮಂತ ಕುಲಕರ್ಣಿ, ನಾನು ಅವ್ರಿಗೆ ಹೇಳಿದೆ ಮುಕ್ಕೋಟಿ ದೇವತೆಗಳ ಅಗತ್ಯ ಇದು ಯಾಕೆ ಇರುವುದಂತ. ನೋಡಿ, ದಯವಿಟ್ಟು ತಿಳ್ಕೊಳ್ಳಿ ಇಲ್ಲಿ ಈ ಸೆಂಟೆನ್ಸ್ ನಿಮಗೆ ಸರ್, ನಿಮಗೆ ಅಂತಲ್ಲ ಎಲ್ಲರಿಗೆ. ದೇವೋತ್ತಮ ಪರಮಪುರುಷನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸಿದೆ ಎಂದು ಭಾವಿಸುವುದು ತಪ್ಪು. ದಯವಿಟ್ಟು ತಿಳ್ಕೊಳ್ಳಿ, ಇದು ತಪ್ಪು. ನಾನು ಶಿವನನ್ನು ಪೂಜೆ ಮಾಡ್ತೇನೆ, ಕೃಷ್ಣನಲ್ಲಿ ಪೂಜೆ ಮಾಡಿ ಸೇಮ್ ಅಂತ ನಾವು ಭಾವಿಸ್ತೇವೆ, ಇದು ತಪ್ಪು. ಶಿವ ಕೃಷ್ಣನ ಆ ಒಂದು ಆದೇಶದಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಶಿವನಲ್ಲಿ ಹೋಗಿ ನೀವು ಎಂತ ಕೇಳುವಂಥದ್ದು, ಕೃಷ್ಣ ಶಿವನಿಗೆ ನಿಮ್ಮಂಗೆ ಜನ್ಮ ಮೃತ್ಯು ಜರವಾಗಿಂದ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ವಿಷ್ಣು ಹತ್ರವೇ ಹೋಗ್ಬೇಕು, ಕೃಷ್ಣ ಹತ್ರ. ದಯವಿಟ್ಟು ತಿಳ್ಕೊಳ್ಳಿ ಸರ್, ತುಂಬಾ ಅಂದ್ರೆ ನೋಡಿ ನಾವು ಕಲಿಯುವಂತ ತುಂಬಾ ಉಂಟು. ಅದಕ್ಕೆ ನಾನು ಹೇಳುದು, ಇದೆಲ್ಲ ಪ್ರಭುಪಾದ ಯಾವುದೆಲ್ಲ ಕೊಟ್ಟಿದ್ದಾರೆ, ಇದೆಲ್ಲ ಗೋಲ್ಡನ್ ವರ್ಡ್ಸ್. ನಮ್ಮ ಜೀವನದಲ್ಲಿ ಈ ಒಂದು ನೋಡಿ, ಈ ಮುಂಚೆದು ಪ್ಯಾರ ಈ ಎರಡು ಸೆಂಟೆನ್ಸ್ ಮತ್ತೆ ಈ ಸೆಂಟೆನ್ಸ್ ನೀವು ಕರೆಕ್ಟ್ ಆಗಿ ಸೀರಿಯಸ್ ಆಗಿ ತಗೊಂಡ್ರೆ ಇಷ್ಟೇ ಸಾಕು. ವಿಷ್ಣುವನ್ನು ಬಿಟ್ಟು ಎಲ್ಲ ವಿಭಿನ್ನಾಂಶಗಳು ಐಕ ಶಕ್ತಿಯ ಅಧೀನಕ್ಕೆ ಒಳಪಟ್ಟಿದೆ ತೋರುತ್ತದೆ. ನೋಡಿ, ಉಳಿದೆಲ್ಲ ವಿಷ್ಣುವನ್ನು ಬಿಟ್ಟು ಉಳಿದೆಲ್ಲ ವಿಭಿನ್ನಾಂಶ ಐಕ ಶಕ್ತಿಯ ಅಧೀನಕ್ಕೆ ಒಳಪಟ್ಟಿದೆ. ಅಂದ್ರೆ ಅವರು ಕೂಡ ಆ ಕೃಷ್ಣನ ಇದರಲ್ಲಿ ಇದ್ದಾರೆ, ಆಜ್ಞೆಯಲ್ಲಿ ಇದ್ದಾರೆ. ಆದ್ದರಿಂದ ಐಕ ಶಕ್ತಿಯ ರೂಪಗಳು ಸತ್ವದ ವೇದಿಕೆಯನ್ನೇರಲು ಯಾರಿಗೂ ಸಹಾಯ ಮಾಡಲಾರದು. ನೋಡಿ, ಹಾಗಾಗಿ ಐಕ ಶಕ್ತಿ, ಐಕ ಶಕ್ತಿ ಅಂದ್ರೆ ಈ ಭೌತಿಕ ಇದರಲ್ಲಿ ನಮ್ಮನ್ನು ಆ ಸತ್ವದ ವೇದಿಕೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಸತ್ವಕ್ಕೆ ನಿಮ್ದು ಎಂತಂದ್ರೆ ಶಿವ ಕೂಡ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬ್ರಹ್ಮ ಕೂಡ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಅದು ವಿಷ್ಣು ಮಾತ್ರ. ಯಾಕೆಂದ್ರೆ ಶಿವ ತಮೋಗುಣದು, ಬ್ರಹ್ಮ ರಜೋಗುಣದು, ಮತ್ತೆ ವಿಷ್ಣು ಸತ್ವಗುಣದು. ಸತ್ವ ಒಂದೇ ಐಕ ಬಂಧನದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಬಲ್ಲದು. ಅನಾಗರಿಕ ಜೀವನ ಅಥವಾ ಕ್ಷೂದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರದಲ್ಲಿ ಇರುತ್ತದೆ. ಪ್ರಭು ಹೇಳ್ತಾರೆ, ಒಬ್ಬ ತಮೋಗುಣದಲ್ಲಿ ಇದ್ರೆ ಅವ ಅನಾಗರಿಕ, ಅಂದ್ರೆ ಅವ ಪ್ರಾಣಿಯಾಗಿ. ಪ್ರಭು ಹೇಳ್ತಾರೆ, ಕಲಿಯುಗದಲ್ಲಿ ಈಗ 90% ಜನರು ತಮೋಗುಣದಲ್ಲಿ ಇದ್ದಾರೆ. ಅಂದ್ರೆ ಪ್ರಭು ಹೇಳ್ತಾರೆ, ನೋ ಬೆಟರ್ ದನ್ ಅನಿಮಲ್ಸ್, ಅವ ಪ್ರಾಣಿಯೇ. ಹಾಗಾಗಿ ನಾವು ಹಾಗೆ ಆಗಬಾರ್ದು, ದಯವಿಟ್ಟು ತಿಳ್ಕೊಳ್ಳಿ, ನಾವು ತಮೋಗುಣದಲ್ಲಿ ಇರಬಾರ್ದು. ಅನಾಗರಿಕ ಜೀವನ ಅಥವಾ ಕ್ಷೂದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರಣದಲ್ಲಿ ಇರುತ್ತದೆ. ಅನೇಕ ರೀತಿಯ ಐಕ ಲಾಭಗಳ ಅನುರಾಗವನ್ನು ಒಳಗೊಂಡ ಮನುಷ್ಯನ ನಾಗರಿಕ ಜೀವನವೇ ರಜೋಗುಣದ ಸ್ಥಿತಿ. ರಜೋಗುಣದಲ್ಲಿ ಅವನಿಗೆ ಬೇಕು ಬೇಕು ಬೇಕು, ಕೆಲಸ ಕೆಲಸ, ಹಣ ಹಣ. ಪ್ರಭುಪಾದ ಹೇಳ್ತಾರೆ, ಮನಿ 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 ಸ್ವೀಟ್ ಅದನ್ನ ಹನಿ, ಅದರ ಹಿಂದೆ ಹೋಗುವಂಥದ್ದು ಅದು ರಜೋಗುಣ. ಅಂದರೆ ಐಕ ಲಾಭ ಅವನಿಗೆ. ತತ್ವಶಾಸ್ತ್ರದ ಉತ್ತಮ ಚಿತ್ತವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವವನ್ನು ಒಳಗೊಂಡ ಕಲೆ ಮತ್ತು ಸಂಸ್ಕೃತಿಯಿಂದ ಜೀವನದ ರಜೋಗುಣದ ಹಂತ ಪರಮಸತ್ಯದ ಸಾಕ್ಷಾತ್ಕಾರದಲ್ಲಿ ಸ್ವಲ್ಪ ಸುಳಿವನ್ನು ಕೊಡುತ್ತದೆ. ಅಂದರೆ ತಮೋಗುಣದಿಂದ ರಜೋಗುಣ ಆಗಬಹುದು, ಅಂದರೆ ನಿಮಗೆ ಆ ಸುಳಿವು ಸಿಗ್ತದೆ ಸತ್ವಗುಣದ ಸತ್ಯದ ಸಾಕ್ಷಾತ್ಕಾರ. ಆದರೂ ಸತ್ವ ಸ್ಥಿತಿಯೇ ಐಕ ಗುಣದ ಉನ್ನತ ಸ್ಥಿತಿ.
ಆದರೂ ಸ್ವಲ್ಪ ಆಗ್ಬೋದು ತಮಗುಳಿದ ರಜ, ಆದರೆ ಸತ್ವಗುಣ ಅದಕ್ಕಿಂತ ಬೆಟರ್, ಉತ್ತಮ ಉನ್ನತ ಸ್ಥಿತಿ. ಏಕೆಂದರೆ ಅದೇ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ನಿಮಗೆ ಕೃಷ್ಣನನ್ನು ತಿಳಿಬೇಕಿದ್ರೆ ಸತ್ವಗುಣ ನಿಮ್ಮನ್ನು ಸಹಾಯ ಮಾಡ್ತದೆ, ತಮಗುಣ ಮತ್ತು ರಜಗುಣ ಅಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬೇರೆ ಬೇರೆ ಪೂಜಾ ವಿಧಾನಗಳ ಮಧ್ಯೆ ಗುಣಾತ್ಮಕ ಭೇದ ಇದೆ, ಗುಣಾತ್ಮಕ ಭೇದ ಉಂಟಂತೆ ಬೇರೆ ಬೇರೆ ಪೂಜೆ. ಹಾಗೆ ಬ್ರಹ್ಮ ವಿಷ್ಣು ಹರರೆಂಬ ನಿಯಾಮಕ ದೇವತೆಗಳಿಂದ ಪಡೆಯುವ ಫಲದಲ್ಲೂ ಭೇದವಿದೆ. ಈ ಬ್ರಹ್ಮ ಆಗಲಿ ಶಿವ ಆಗಲಿ ಅವರಿಂದ ನಿಮಗೆ ಎಂತ ಸಿಕ್ಕಿದ್ರೆ ಅದು ಶಾಶ್ವತ ಅಲ್ಲ. ವಿಷ್ಣುವಿನ ಎಂತ ಸಿಗ್ತದೆ ಅದು ಶಾಶ್ವತ. ಎಸ್. ವಾಂಚಾಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯ ವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ.